Mangala Gowri Maduve. ಆಡಿರೋ ಮಾತು ಅಸಹಾಯಕತೆಯಿಂದ ಬಂದಿರೋದು. ಸೊ ಆ ಅಸಹಾಯಕತೆನೆ ಅವಳ ಮಾನ. ಬದುಕಿರ್ತಾಳೇನೆ. ಛೇ, ಚಾನ್ಸೇ ಇಲ್ಲ. ಅಕ್ಕ, ಈಗ ಮಂಗಳ ಗೌರಿಗೆ ಹಾಗಂತೀಯ? ಮರಿಯಮ್ಮಾಜಿ ಅಂತ ಗೊತ್ತಾಗೈತಿ. ಆದ್ರ ಮಂಗಳ ಗೌರಮ್ಮನವರು ನಮಗೆ ಯಾಕೆ ಇನ್ನು ಏನು ಹೇಳಿಲ್ಲ? ಹೆಚ್ಚಾಗಿ ಪ್ರೀತಿಸಿದೀವೋ? ಸುಮ್ ಸುಮ್ಮನೆ ಏನಾದರೂ ಹೇಳಿ ನನಗೂ ಭಯ ಪಡಿಸ್ಬೇಡುವ. ನಡಿ, ಹೋಗೋಣ ಬಾ.
ಕೆಲಸ ಆಗ್ಬೇಕಾಗಿತ್ತು. ಅಲ್ಲಿ ಮಲಗಿದಾಳಲ್ಲ ಅವಳು, ಸಾಯಿಸ್ಬೇಕಾ? This is just advance. Kelsa mugad mele contact maadu. Hey Mangala, ivat Mangala. ನಡುಗ್ತಾ ಇದ್ದಾಳೆ ಕಣೋ, ಪಾಪ ಚಳಿ ಅನ್ಸುತ್ತೆ. ಬೆಚ್ಚಗೆ ಮಾಡಕ್ ತಾನೆ ಮಗ ಬಂದಿರೋದು ನಾವು. ಯಾರು ನೀವು? ಇಲ್ಲೇನ್ ಮಾಡ್ತಿದ್ದೀರಾ? ರೊಮ್ಯಾಂಟಿಕಾಗಿ ಇರೋದೇ ಇಲ್ಲ ಅಂತಾನೆ. ಬೇಗ ಬರ್ತೀನಿ ಅಂತ ಹೇಳ್ದವಳು ಅಲ್ಲೇ ಸೇರ್ಕೊಂಡಿದ್ಯೋ ಹೇಗೆ? ಅಪ್ಪ, ನನ್ ಮದ್ವೆ ಆಲ್ರೆಡಿ ಮಾನಸಿಕವಾಗಿ ಆಗೋಗಿದೆ. ಬೇಡ ತಂದೆ, ನನ್ನ ಈ ಜಗತ್ತಿಗೆ
ಅಂತ ರೇಗ್ತಾ ಇದಾರೆ. ಲೇಟ್ ಆಯ್ತಂತೆ, ಬೇಗ ಮನೆಗೆ ಹೋಗ್ಬೇಕಂತೆ. ನೋಡಿ, ಮಾತಾಡ್ತಾ ಮಾತಾಡ್ತಾ ಇಡೀ ದಿವಸ ನಿಮ್ ಜೊತೆ, ನನ್ನ ಹೀರೋ ಜೊತೆ ಹೇಗ್ ಕಳ್ದೆ ಅಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ. ಹಲೋ ಹಲೋ ಹಲೋ, ನನ್ನ ಏನ್ ಅನ್ಕೊಂಡಿದ್ಯಾ ನೀನು? ಟೂ ವೀಲರ್ ಅಲ್ಲೋ ಫೋರ್ ವೀಲರ್ ಅಲ್ಲೋ ನಾನ್ ಯಾಕೆ ಬರ್ಬೇಕು? ನೀನೇ ಇಲ್ಲಿದ್ಯಾ ತಾನೆ ಸುಮ್ನೆ ನನ್ನ ನಾನು ಅವರಿಂದ ತಪ್ಪಿಸ್ಕೊಂಡೆ ಅನ್ಸುತ್ತೆ. ನಾನು ಮೊದ್ಲೇ ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬೇಕು. ಮತ್ತೆ ಬಂದ್ರು ಅನ್ಸುತ್ತೆ, ನಾನು ಹುಷಾರಾಗಿರ್ಬೇಕು. ಕುಮಾರಣ, ಇಷ್ಟು ಹುಡುಕಿದ್ರು ನಮ್ಮ ಮಂಗಳಗೌರಮ್ಮನವ್ರ ಕಾರಣ ಇವಲ್ರಲ್ಲ. ಏನಾರ ಮಾಡಿ ಇವತ್ತು ನಾವು ಹುಡುಕಂಡ ಸ್ಟೇಷನ್ಗೆ ಹೋಗ್ಬೇಕು. ಈ ಧ್ವನಿ ಪಾಂಡು ಅಣ್ಣಂತ. ಆಯ್ತು ಪಾಂಡು, ಬೆಳಿಗ್ಗೆವರೆಗೂ ಎಲ್ಲ ಜಾಗದಲ್ಲೂ ಹುಡ್ಕೋಣ. ಏ ಮಗ, ಅವಳು ಇಲ್ಲೇ ನಡ್ಕೋ. ಬೆಳಗಿಂದ ಮನೆಯಲ್ಲಿಲ್ಲ, ಇಲ್ಲೋಗಿದ್ಯಾ ಅಂತ ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ಲಿಲ್ಲ. ಫೋನ್ ಅದು ರಿಸೀವ್ ಮಾಡತ್ತಾನೆ? ಅತ್ತೆ, ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದಿದ್ರೆ ನೀವ್ ನನ್ನನ್ನ ಹೋಗೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಏನಮ್ಮ ಹೇಳ್ತಾ ಇದ್ಯಾ, ಇಷ್ಟಕ್ಕೆ ಎಲ್ಲೋಗಿದ್ದೆ ನೀನು? ಮಂಗಳ ಗೌರಿ ಹತ್ರ.
ಹೇಳಿ, ಎಷ್ಟೇ ಆದ್ರೂ ಅವಳು ಒಂದ್ ಹೆಣ್ಣಲ್ವಾ? ಇವತ್ತವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಅವಳನ್ನ ಮಾತಾಡ್ಸೋದಕ್ಕೆ ಹೋಗಿದ್ದೆ ಅತ್ತೆ. ಈಗ ಬರಕಾಗ್ಲಿಲ್ಲ ಅಂತಂದ್ರೆ ಬೇರೆ ತರಾನೆ ಬರ್ತೀನಿ ಅಂತ ಹೇಳಿದ್ಲು ಅತ್ತೆ. ಬೆದರಿಕೆ ಹಾಕ್ ಬಂದಿದ್ದೀನಿ ಅತ್ತೆ. ಇವಾಗ ವಾರ್ನ್ ಕೂಡ ಮಾಡಿ ಬಂದಿದ್ದೀನಿ, ಇನ್ನೊಂದ್ಸಲಿ ಅವಳಿ ಮನೆಗೆ ತಲೆ ಹಾಕೋವರೆಗೂ ನಾನು ಅವಳ ಸಹವಾಸಕ್ಕೆ ಹೋಗಲ್ಲ ಅತ್ತೆ. ಇಷ್ಟೊತ್ತಲ್ಲಿ ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ಮತ್ತೆ ಎಲ್ಲೋ ಕಳ್ತನ ಮಾಡಿ ಸಿಕ್ಕಾಕೋಬಾರ್ದು ಅಂತ ಓಡ್ ಬರ್ತಾ ಇದೀಯಾ? ಒಂದು ಅರ್ಥ ಆಗ್ತಿಲ್ವಲ್ಲ. ನಿನ್ಗೆ ಅವತ್ತೇ ವಾರ್ನ್ ಮಾಡಿದ್ದೀನಿ, ಈ ಕಸ್ಬಲ್ಲ ಬಿಟ್ಬಿಡು ಅಂತ. ಇನ್ನೂ ಬುದ್ಧಿ ಬಂದಿಲ್ವಾ ನಿಂಗೆ? ಅದು ಅದು ನೋಡು, ನಿನ್ ಕಳ್ತನ ಬಿಟ್ಟಿದ್ಯಾ ಅಂದ್ರೆ ಅದು ನಿನಗೂ ಒಳ್ಳೇದು. ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಸ್ಟೇಷನ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ.